ಬ್ಯಾಚುಲರ್ ಪಾರ್ಟಿ ಸಿನಿಮಾದ ಹಾಡಿನ ಕಾಪಿರೈಟ್ ವಿವಾದಕ್ಕೆ ಪೊಲೀಸರ ವಿಚಾರಣೆಗೆ ಹಾಜರಾಗಬೇಕಾಯಿತು ನಟ ರಕ್ಷಿತ್ ಶೆಟ್ಟಿ. ಯಶವಂತಪುರ ಪೊಲೀಸ್ ಠಾಣೆಗೆ ನಟ ರಕ್ಷಿತ್ ಶೆಟ್ಟಿ ಹಾಜರಾಗಿದ್ದಾರೆ. ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಗಾಳಿ ಮಾತು ಮತ್ತು ನ್ಯಾಯ ಎಲ್ಲಿದೆ ಚಿತ್ರದ ಹಾಡುಗಳನ್ನು ಬಳಕೆ ಮಾಡಿದ್ದಾರೆ, ಕದ್ದು ಬಳಕೆ ಮಾಡಿದ್ದಾರೆ ಎನ್ನುವಂತಹ ಆರೋಪ. ಕಾಪಿರೈಟ್ ಆಕ್ಟ್ ಅಡಿಯಲ್ಲಿ ಎಂಆರ್ಟಿ ಮ್ಯೂಸಿಕ್ ದೂರು ಕೊಟ್ಟಿತ್ತು. ಎಂಆರ್ಟಿ ಮ್ಯೂಸಿಕ್ನ ಮಾಲೀಕ ನವೀನ್ ಕುಮಾರ್ ರಕ್ಷಿತ್ ಶೆಟ್ಟಿ ವಿರುದ್ಧ ದೂರನ್ನು ಕೊಟ್ಟಿದ್ರು. ಎರಡು ಹಾಡುಗಳನ್ನು ಅನುಮತಿ ಇಲ್ಲದೆ ಬಳಸಿದ್ದಾರೆ ಅನ್ನೋದು ಕೇಳಿಬಂದಿರುವಂತಹ ಆರೋಪ. ಬ್ಯಾಚುಲರ್ ಪಾರ್ಟಿ ಚಿತ್ರದಲ್ಲಿ ಹಾಡುಗಳ ಬಳಕೆಯಾಗಿದೆ. ನಟ ರಕ್ಷಿತ್ ಶೆಟ್ಟಿ ನಿರ್ಮಾಣದ ಚಿತ್ರ ಬ್ಯಾಚುಲರ್ ಪಾರ್ಟಿ. ಈ ಹಿನ್ನೆಲೆಯಲ್ಲಿ ಯಶವಂತಪುರ ಪೊಲೀಸ್ ಠಾಣೆಗೆ ಬಂದು ವಿಚಾರಣೆಗೆ ಹಾಜರಾದರು ನಟ ರಕ್ಷಿತ್ ಶೆಟ್ಟಿ. ಜುಲೈ 15ರಂದು ರಕ್ಷಿತ್ ಶೆಟ್ಟಿ ವಿರುದ್ಧ ಎಂಆರ್ಟಿ ಮ್ಯೂಸಿಕ್ ಪಾಲುದಾರರಾಗಿರುವಂತಹ ನವೀನ್ ಕುಮಾರ್ ದೂರು ಕೊಟ್ಟಿದ್ರು. ನ್ಯಾಯ ಎಲ್ಲಿದೆ ಚಿತ್ರದ ಹಾಡು ಮತ್ತು ಗಾಳಿ ಮಾತು ಚಿತ್ರದ ಹಾಡನ್ನು ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಆರೋಪದಲ್ಲಿ ಪರಮ ಸ್ಟುಡಿಯೋಸ್ ಮತ್ತು ರಕ್ಷಿತ್ ಶೆಟ್ಟಿ ವಿರುದ್ಧ ದೂರನ್ನು ದಾಖಲಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ. ಕಾಪಿರೈಟ್ ಆಕ್ಟ್ ಬಗ್ಗೆ ಕೋರ್ಟ್ ಏನು ಹೇಳುತ್ತೆ ನೋಡೋಣ. ಇದು ಪೊಲೀಸ್ ವಿಚಾರಣೆಯ ಬಳಿಕ ನಟ ರಕ್ಷಿತ್ ಶೆಟ್ಟಿ ಕೊಟ್ಟಂತಹ ಹೇಳಿಕೆ. ಕಾಪಿರೈಟ್ ಬಗ್ಗೆ ಸಿನಿಮಾದಲ್ಲಿರುವವರಿಗೆ ಜ್ಞಾನ ಇಲ್ಲ, ಹಳೇ ಸಿನಿಮಾ ಹಾಡುಗಳನ್ನು ಬಳಸಿಕೊಳ್ಳೋದು ತಪ್ಪ, ಕಿರಿಕ್ ಪಾರ್ಟಿ ವಿಚಾರದಲ್ಲೂ ಸರಿ ಅಂತ ಕೋರ್ಟ್ ಹೇಳಿತ್ತು, ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತ ರಕ್ಷಿತ್ ಶೆಟ್ಟಿ ಹೇಳಿದ್ದಾರೆ. ಪೊಲೀಸ್ ವಿಚಾರಣೆಯ ಬಳಿಕ ನಟ ರಕ್ಷಿತ್ ಶೆಟ್ಟಿ ಕೊಟ್ಟಂತಹ ಪ್ರತಿಕ್ರಿಯೆ. ಒಂದು ಹಾಡು ಬರೀ 6 ಸೆಕೆಂಡ್ ಬ್ಯಾಕ್ಗ್ರೌಂಡ್ ಅಲ್ಲಿ ಟಿವಿಯಲ್ಲಿ ಬರುತ್ತೆ ಅಷ್ಟೆ. ಇನ್ನೊಂದು ಹಾಡು ಶಾಲೆಯಲ್ಲಿ ಒಬ್ಳು ವಿದ್ಯಾರ್ಥಿ ಅವಳು ಏನೋ ಕ್ಲಾಸ್ ರೂಮ್ ಮುಂದೆ ಹಿನ್ನೆಲೆಯಲ್ಲಿ ಹಾಡುವಂಥ ಒಂದು ಸಂದರ್ಭ. ಇದೆರಡೂ ಕಾಪಿರೈಟ್ ವಯೊಲೇಷನ್ ಅಲ್ಲ ಅಂತ ನಮ್ಮ ವಾದ. ಈ ಮ್ಯೂಸಿಕ್ ಕಂಪ್ನಿಗಳು ಒಂದು 3-4 ಮ್ಯೂಸಿಕ್ ಕಂಪ್ನಿಗಳಿದೆ ಈ ಥರ ಅಂದರೆ ಇವ್ರದ್ದು ಕೆಲಸನೇ ಏನಂತಂದರೆ ಸಿನಿಮಾ ರಿಲೀಸ್ ಆದ ಕೂಡಲೇ ಎಲ್ಲೆಲ್ಲಿ ನಾವು ಕೇಸ್ ಹಾಕ್ಬೋದು ಅಂತ. ಸೊ ಇಲ್ಲಿ ನಿರ್ಮಾಪಕರಿಗಾಗಲಿ ಅಥವಾ ನಿರ್ದೇಶಕರಾಗಲಿ ಈ ಥರ ಕನ್ಫ್ಯೂಷನ್ಸ್ ಇದೆ. ಅಂದರೆ ಏನು ಕಾಪಿರೈಟ್ ಇಲ್ಲಿ, ವಾಟ್ ಈಸ್ ಕಾಪಿರೈಟ್ ಇಶ್ಯೂ, ವಾಟ್ ಈಸ್ ನಾಟ್ ಅನ್ನೋದಿದೆಯಲ್ಲ, ಇದು ನಮ್ಮ ಪೂರ್ತಿ ಇಂಡಸ್ಟ್ರಿಗೆ ಇದು ಕರೆಕ್ಟಾಗಿ ನಾಲೆಜ್ ಇಲ್ಲ. ನಮ್ಗೆ ನಾಲೆಜ್ ಇಲ್ಲ ಫಸ್ಟ್ ಆಫ್ ಆಲ್. ಆ್ಯಂಡ್ ಅದನ್ನು ಅಡ್ವಾಂಟೇಜ್ ತೊಗೊಳ್ಳುವಂಥ ಈ ಥರ ಸುಮಾರು ಕೆಲಸಗಳಾಗ್ತಾಯಿದೆ. ಸೊ ವಿ ಫ್ರಮ್ ಪರಂಬಾ ಸ್ಟುಡಿಯೋಸ್ ನಾವೇನು ಡಿಸೈಡ್ ಮಾಡಿದ್ವಿ ಅಂತಂದರೆ ಇದನ್ನು ಕೋರ್ಟಲ್ಲಿ ಹೋಗಿ ನೋಡೋಣ. ಹಂಗಿದ್ರೆ ಗೊತ್ತಾಗಲಿ, ನಮಗೆ ಗೊತ್ತಾಗಲಿ, ಎಲ್ರಿಗೂ ಗೊತ್ತಾಗಲಿ, ಕಾಪಿರೈಟ್ ಇಶ್ಯೂಸ್, ಕಾಪಿರೈಟ್ ಆ್ಯಕ್ಟ್ ಏನು ಹೇಳುತ್ತೆ, ಅಟ್ಲೀಸ್ಟ್ ಹೆಂಗೆ ಯೂಸ್ ಮಾಡ್ಬೋದು ನಾವು ಹಾಡುಗಳನ್ನು, ಒಂದು ಏನೊಂದು ರೂಲ್ಸ್ ಇರಬೇಕು. ಹಿಂಗೆ ಯೂಸ್ ಮಾಡಬಾರ್ದು, ಹಿಂಗೆ ಯೂಸ್ ಮಾಡಿ, ಈ ಥರ ಯೂಸ್ ಮಾಡಿದ್ರೆ ತಪ್ಪಾಗುತ್ತೆ, ಈ ಥರ ಯೂಸ್ ಮಾಡಿದ್ರೆ ಸರಿ ಮಾಡ್ಬೋದು ಅಂತ, ಇದು ಯಾವುದು ಏನು ರೂಲ್ಸ್ ಅಂತ ನಂದು ನಮಗೂ ಗೊತ್ತಾಗಬೇಕು. ವಿಚ್ ಇಸ್ ವೈ ನಮ್ಮ ಪ್ರಕಾರ ಇದು ಕಾಪಿರೈಟ್ ಇಶ್ಯೂನೇ ಅಲ್ಲ. ವಿಚ್ ಇಸ್ ವೈ ವಿ ವಾಂಟ್ ಟು ಫೈಟ್ ಇಟ್ ಇನ್ ಕೋರ್ಟ್ ಆ್ಯಂಡ್ ಸಿ ದ್ಯಾಟ್ ವಾಟ್ ಈಸ್ ಆ್ಯಕ್ಚುಲಿ ಕಾಪಿರೈಟ್ ಇಶ್ಯೂ. ಹಾಂ, ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.